सीसीएन ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಸರ್ಕಾರಿ ಜಮೀನು ಭೂಕಬಳಿಕೆ ತಡೆಗೆ ಕ್ರಮ. ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಕೆಜಿ ಬೋಪಯ್ಯ. ಬೀದರ್ನಲ್ಲಿ ಕಲಾವಿದರ ಒಕ್ಕೂಟದ ಮೆರವಣಿಗೆಗೆ ಚಾಲನೆ. ಜಾನಪದ ಕಲೆ ಉಳಿಸಿ ಬೆಳೆಸಲು ಕರೆ ಗೋವಿಂದ ರೆಡ್ಡಿ. ಅಧಿಕಾರ ಹಣ ಇದ್ದರೂ ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಶಾಂತಿ ನೀಡಲು ಸಾಂಸ್ಕೃತಿಕ ಸಾಹಿತ್ಯ ಅಗತ್ಯ. ಡಾಕ್ಟರ್ ಸಿ ಸೋಮಶೇಖರ್. ನಾಗೂರ್ ಎನ್ ಅಂಗನವಾಡಿ ಕೇಂದ್ರಕ್ಕೆ ಬೀಗ. ಶಿತಿಲಗೊಂಡ ಶಾಲೆಯ ಕೊಠಡಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಪಾಠ. ಹಾಗೂ ನವೆಂಬರ್ನಲ್ಲಿ 3 ದಿನ ವಿವಿಧ ಕಾರ್ಯಕ್ರಮ. ಲಕ್ಷ ಜನ ಪಾಲ್ಗೊಳ್ಳುವ ನಿರೀಕ್ಷೆ. ಡಾಕ್ಟರ್ ಪೂಜ್ಯ ಬಸವಲಿಂಗಪಟ್ಟದೇವರು. ರಾಜ್ಯದಲ್ಲಿ ಸರ್ಕಾರಿ ಜಮೀನು ಭೂಕಬಳಿಕೆ ಒತ್ತುವರಿ ಸೇರಿದಂತೆ ಇತರೆ ಸರ್ಕಾರಿ ಜಮೀನುಗಳನ್ನು ಭೂಕಬಳಿಕೆ ತಡೆಗೆ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಕ್ರಮ ವಹಿಸುತ್ತಿದೆ ಎಂದು ವಿಧಾನಸಭಾ ಸದಸ್ಯರು ಹಾಗೂ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಕೆಜಿ ಭೋಪಯ್ಯ ತಿಳಿಸಿದರು. ಬುಧವಾರ ಬೀದರ್ ನಗರದ ನೌಬಾದ್ನಲ್ಲಿರುವ ಸೌಹಾರ್ದ ಅತಿಥಿ ಗೃಹದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸರ್ಕಾರಿ ಭೂಕಬಳಿಕೆ ಮಾಡುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುತ್ತದೆ. ಈಗಾಗಲೇ ರಾಜ್ಯದಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನುಗಳ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು ಇದಕ್ಕಾಗಿ ಸರ್ಕಾರಿ ವಕೀಲರನ್ನು ನೇಮಿಸಲಾಗುತ್ತಿದೆ. ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಜಾರಿಯಾದಾಗಿನಿಂದ ರಾಜ್ಯದಲ್ಲಿ ಇಲ್ಲಿಯವರೆಗೆ 80 ಸಭೆಗಳನ್ನು ಮಾಡಲಾಗಿದೆ ಮತ್ತು ಪ್ರತಿ ವಾರ ಸಭೆ ಕರೆಯಲಾಗುತ್ತದೆ ಎಂದರು. ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಸಭೆ ನಡೆಸಿ ಸರ್ಕಾರಿ ಭೂಮಿಯನ್ನು ಒತ್ತುವರಿಯಾಗಿರುವ ಕುರಿತು ಮಾಹಿತಿ ಪಡೆದಿದ್ದು ಸಂಬಂಧಿಸಿದ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲು ನಿರ್ದೇಶನ ನೀಡಿದ್ದೇನೆ ಎಂದರು. ರಾಜ್ಯದಲ್ಲಿ ಸರ್ಕಾರಿ ಜಮೀನು ಕೆರೆ ರಾಜ್ಯ ಕಾಲುವೆ ಒತ್ತುವರಿ ಕಂಡುಬಂದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಸಮಿತಿ ಅಧ್ಯಕ್ಷರಿಗೆ ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ತಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ದೂರನ್ನು ಸಲ್ಲಿಸಿ ಈ ಕುರಿತು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ನಿರ್ದೇಶನ ನೀಡಿದ್ದು ಎಲ್ಲರೂ ಸೇರಿ ಸರ್ಕಾರಿ ಜಮೀನು ಉಳಿಸಬೇಕಾಗಿದೆ ಎಂದು ಹೇಳಿದರು. ಕೆಲವು ಕಡೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಕಬಳಿಕೆ ಮಾಡಲಾಗಿದೆ. ಇದನ್ನು ತಡೆಯಲು ನಮ್ಮ ಸಮಿತಿ ಸಂಬಂಧಿಸಿದ ಇಲಾಖೆಗಳ ಸಹಯೋಗದಲ್ಲಿ ಸೂಕ್ತ ಕ್ರಮ ವಹಿಸಲಾಗುತ್ತಿದೆ. ರಾಜ್ಯದ ಬಹಳಷ್ಟು ಕಡೆ ಅರಣ್ಯ ಇಲಾಖೆ ಭೂಮಿಯನ್ನು ಕಬಳಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಪ್ರತಿ ತಿಂಗಳು ಎಷ್ಟು ಭೂಕಬಳಿಕೆ ತೆರವುಗೊಳಿಸಲಾಗುತ್ತಿದೆ ಈ ಕುರಿತು ಮಾಹಿತಿ ನೀಡುವಂತೆಯೂ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತಾ ಅದರ ನಿಗಾ ವಹಿಸುತ್ತಿದೆ ಎಂದರು. ಸರ್ಕಾರಿ ಜಮೀನು ಸಂರಕ್ಷಣಾ ಸಮಿತಿ ಸದಸ್ಯರಾದ ಎಟಿ ರಾಮಸ್ವಾಮಿ ಅವರು ಮಾತನಾಡಿ, ಭೂಕಬಳಿಕೆ ರಾಜ್ಯದಲ್ಲಿ ಉದ್ದ ಅಗಲ ಬಹಳ ಇದೆ. ಭೂಮಾಫಿಯಾ ಬೃಹತಾಕಾರವಾಗಿ ಬೆಳೆದಿದೆ. ಬಹುತೇಕ ಕಡೆ ಆಸ್ತಿ ವಹಿಗಳನ್ನು ಸರಿಯಾಗಿಯೇ ನಿರ್ವಹಿಸಿಲ್ಲ. ಹಾಗಾಗಿ ಇದರ ತಡೆಗಾಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಮುಂದಿನ ಪೀಳಿಗೆಗಾಗಿ ಭೂಕಬಳಿಕೆ ತಡೆಯಬೇಕಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅದನ್ನು ಕೊಂಡಂತೆ ಮಾಡಿ ಬೇರೆಯವರಿಗೆ ಮಾರಾಟ ಮಾಡುತ್ತಾರೆ. ಹಾಗಾಗಿ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಜೊತೆಗೆ ಸರ್ಕಾರಿ ಜಮೀನಿನ ರಕ್ಷಣೆ ಮಾಡಬೇಕು. ಹುಮನಾಬಾದ್ ತಾಲೂಕಿನಲ್ಲಿ ಪುರಸಭೆ ವತಿಯಿಂದ 1200 ನಿವೇಶನಗಳನ್ನು ಆಕ್ರಮವಾಗಿ ಸರ್ಕಾರಿ ಜಮೀನಿನಲ್ಲಿ ನಿರ್ಮಿಸಿರುತ್ತಾರೆ. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಆದರೆ ರಾಜ್ಯದಲ್ಲಿ ಇಂತಹ ಹಲವಾರು ನಿದರ್ಶನಗಳಿವೆ ಎಂದರು. ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರು ಹಾಗೂ ಹುಮನಾಬಾದ್ ಶಾಸಕರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಮಾತನಾಡಿ, ಸಭೆಯ ಅಧ್ಯಕ್ಷರಿಗೆ ಕಳೆದ 15 ದಿನಗಳ ಹಿಂದೆ ಬೀದರ್ ಮತ್ತು ಕಲಬುರಗಿಗೆ ಬರುವಂತೆ ಹೇಳಿದ್ದೆ. ಹಾಗಾಗಿ ಅವರು ಬಂದು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಭೂ ಒತ್ತುವರಿಯಾಗಿರುವ ಕುರಿತು ಮಾಹಿತಿ ಪಡೆದು 3 ತಾಸು ಸಭೆ ನಡೆಸಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಆಗಿರುವ ಸರ್ಕಾರಿ ಜಮೀನುಗಳ ಭೂ ಒತ್ತುವರಿ ಕಡೆಗೆ ಕ್ರಮ ವಹಿಸಲು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಮಿತಿಯ ಅಧ್ಯಕ್ಷರು ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಹೇಳಿದರು. ಈ ಸಭೆಯಲ್ಲಿ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ವಸಂತ ಕುಮಾರ್, ಕಂದಾಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕವಿತಾ ರಾಣಿ, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾಯಂ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಬೀದರ್ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೈಸೂರಲ್ಲಿ ಸುಮಾರು 1577 ನಿವೇಶನದಲ್ಲಿ 2787 ಇದರಲ್ಲಿ ಸುಮಾರು ಅವರಿಗೆ 14 ಕೋಟಿ ಅಂದರೆ 1414 ಕೋಟಿ ಚಿಲ್ಲರೆ ಅವರಿಗೆ ಆದಾಯನೂ ಬಂದಿದೆ. ಬಿ ಡಿ ಎಗೆ ಇನ್ನೂ ಜಾಸ್ತಿ ಬಂದಿದೆ. ಬೇರೆ ಬೇರೆ ಅದು ಎಲ್ಲ ಹಾಗೆ ಬಿದ್ದಿತ್ತು, ಇನ್ನೊಬ್ಬರು ಆಕ್ಯುಪೈ ಮಾಡುವಂಥದ್ದು ಇತ್ತು. ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಆದಾಯ ಬರುವಂಥದ್ದು. ಅದರ ಜೊತೆಗೆ ಇವತ್ತೇನು ಭಾಳಷ್ಟು ಎಲ್ಲ ಕಡೆ ಖಾಸಗಿ ಸಂಸ್ಥೆಗಳಿಗೆ ಎಲ್ಲ ಲೀಸ್ಗೆ ಲ್ಯಾಂಡ್ ಕೊಟ್ಟಿದ್ದಾರೆ. ಅದು ರಿನಿವಲ್ಲೇ ಆಗಿರಲಿಲ್ಲ. ಸರ್ಕಾರಿ ಜಮೀನು ಬಾಡಿಗೆಯು ಬಹಳ ಕಡಿಮೆ ಇತ್ತು, ಅದನ್ನು ಕೂಡ ರಿನಿವಲ್ ಮಾಡುವಂಥದ್ದು ಆಗಿದೆ. ವಿಶೇಷವಾಗಿ ಮುಜ್ರಾ ಇಲಾಖೆಯಲ್ಲಿ ಅವರಿಗೆ ಜಮೀನುಗಳೇ ಎಲ್ಲಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ದೇವಸ್ಥಾನಗಳು
ಅದೆಲ್ಲವನ್ನು ರಜಿಸ್ಟರ್ ಆಸ್ತಿ ವಹಿ ರಚನೆ ಮಾಡುವಂತದ್ದು ಈಗ ಅದೆಲ್ಲವೂ ಪ್ರಾರಂಭ ಆಗಿದೆ ಮುಜಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವರದು ಮಳಿಗೆಗಳು ಬೇರೆ ಬೇರೆ ಸಾಕಷ್ಟು ಆದಾಯ ತರುವಂತದ್ದು ಇದೆ ಅದರ ಬಾಡಿಗೆನ ಎಲ್ಲ ಈಗ ರಿನ್ಯುವಲ್ ಮಾಡುವಂತದ್ದು ಎಲ್ಲವೂ ಆಗ್ತಾ ಇದೆ ಬಹಳಷ್ಟು ದೇವಸ್ಥಾನಗಳಿಗೆ ಆದಾಯನೂ ಬಂದಿದೆ ಹಾಗೆ ವಕ್ಫ್ ಮಂಡಳಿ ಪ್ರಾಪರ್ಟಿ ಅಂತೂ ಸಿಕ್ಕಬಟ್ಟೆ ಇದೆ ಅದನ್ನ ಯಾರು ಕೇಳೋರೇ ಇರಲಿಲ್ಲ ಅವರ ಹತ್ರನೂ ಈ ಮುಜಾಯಿ ಇಲಾಖೆ ಸೇಮ್ ಪ್ರಾಬ್ಲಮ್ ಅವರು ಕೂಡ ಎಲ್ಲವೂ ಇದು ಮಾಡಿ ಬಹುಶಃ ಮೂರು ನಾಲ್ಕು ಸಭೆ ಮಾಡಿದರ ಪರಿಣಾಮ ಅವರ ಇನ್ಕಮ್ ನಾಲ್ಕು ಪಟ್ಟು ಹೆಚ್ಚಾಗಿದೆ ಈ ಬಾಡಿಗೆಗೆ ಕೊಟ್ಟದ್ದು ಇದರಲ್ಲಿ ಈ ರೀತಿ ಒಂದು ರೀತಿಯಲ್ಲಿ ಸರ್ಕಾರದ ಇದು ಆದಾಯವನ್ನು ಹೆಚ್ಚು ಮಾಡೋದು ಮತ್ತು ಸಂರಕ್ಷಣೆ ಹತೋಟಿಗೆ ತರುವಂತ ಕೆಲಸನ ಮಾತ್ರ ಈಗ ಎಲ್ಲೆಲ್ಲಿ ಈ ತರ ಫೇಕ್ ಡಾಕ್ಯುಮೆಂಟ್ ಮೇಲೆ ಕ್ರಿಯೇಟ್ ಆಗಿದೆ ಅವರ ಕೈಯಿಂದ ನಾವು ತಗೊಂಡಿದ್ದೇವೆ ನಾನು ಉದಾಹರಣೆನ್ನು ಕೊಡಬಲ್ಲೆ ಎಕರೆ ಸರ್ಕಾರಿ ಜಮೀನು ಇದೆ ಅದರಲ್ಲಿ ಜಮೀನಿನಲ್ಲಿ 30,505 ಇದೆ ಫಾರಂ 57 53 50 ಕೊಟ್ಟದ್ದು 25,069 ಇದೆ ನ್ಯಾಯಾಲಯದಲ್ಲಿ ಇದು ಡಿಸ್ಪ್ಯೂಟ್ 96 ಇದೆ ಹಾಗೆ ಒಟ್ಟು ಇದು 25,165 ತೆರವುಗೊಳಿಸಿದ್ದು 5,340 ಆದ ಒತ್ತುವರಿ ಇದನ್ನ ಹಾಕಿದರೆ 3,683 ಇನ್ನು ಒತ್ತುವರಿ ತೆರವುಗೊಳಿಸುದು ಕೆರೆ ಇದು ಅದನ್ನ ಹೇಳಿದೆ ಇನ್ನು ಇರುವ ಮಾಹಿತಿ ಪ್ರಕಾರ 1,507 ಒತ್ತುವರಿ ತೆರವುಗೊಳಿಸಲಿಕ್ಕೆ ಬಾಕಿ ಇದೆ ಬಹಳ ಇದೆ ಇನ್ವಾಲ್ವ್ ಇರೋದ್ರಿಂದಲೇ ಈ ಬುಕ್ಕ ಬಳಕೆ ಆಗ್ತಾ ಇರೋದು ಅವ್ರ ಸಹಕಾರ ಇಲ್ಲದೆ ಏನು ಏನ್ ಕ್ರಮ ಕೈಗೊಳ್ಬೇಕು ಯಾರ ಮೇಲೆ FIR ಹಾಕ್ಬೇಕು ಅದನ್ನ ಹಾಕ್ಲಿಕ್ಕೆ ಕೂಡ ಸಮಿತಿಗೆ ಅಧಿಕಾರ ಇದೆ ಅದನ್ನ ಇವತ್ತು ಪ್ರೊಸೀಡಿಂಗ್ಸ್ ಬರ್ತದೆ ಬೇಕಾದ್ರೆ ಕಳಿಸ್ಕೊಡ ಲಂಗು ಲಗಾಮಿ ಇಲ್ಲ ಲಂಗು ಲಗಾಮಿ ಇಲ್ಲ ಯಾರಿಗೂ ಶಿಕ್ಷೆ ಆಗ್ತಿಲ್ಲ ನೀವು ಹೇಳ್ತಿರೋದನ್ನ ನಾವು ಒಪ್ಪಿಕೊಳ್ತೀವಿ ಶಿಕ್ಷೆ ಆಗ್ತಾ ಇಲ್ಲ ನಮ್ಮ ಕಾನೂನು ಕೋಶ ಬಹಳ ದುರ್ಬಲವಾಗಿದೆ ಅನೇಕ ಸಂದರ್ಭಗಳಲ್ಲಿ ಇವನ್ ಹೈ ಮೆರಿಟ್ ಕೇಸಸ್ ಅಂತ ಏನ್ ಹೇಳ್ತಾರೆ ಅವು ಸರ್ಕಾರದ ಪರವಾಗಿ ಮೊನ್ನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ ನಾನು ಮೊನ್ನೆ ಸುಮಾರು 15 ದಿನ ಹಿಂದ್ಗಡೆ ಅಧ್ಯಕ್ಷರೇ ತಾವು ಗುಲ್ಬರ್ಗ ಮತ್ತು ಬೀದರ್ಗೆ ಭೇಟಿ ಕೊಡಬೇಕು ಇಲ್ಲಿರ್ತಕ್ಕಂತ ಸಮಸ್ಯೆಗಳು ನೋಡಬೇಕು ನಾವು ಬೆಂಗಳೂರಲ್ಲೇ ಕೂತು ಎಲ್ಲ ಮಾಡ್ತಾ ಇದೀವಿ ತಾವು ಬರಬೇಕು ಅಂದಾಗ ಅಧ್ಯಕ್ಷರು ಒಪ್ಪಿಗೆ ಕೊಟ್ಟು ಇವತ್ತು ಗುಲ್ಬರ್ಗ ನಿನ್ನೆ ನಾವು ಗುಲ್ಬರ್ಗ ಮಾಡಿದೀವಿ ಇವತ್ತು ಬೀದರಲ್ಲಿ ಸುಮಾರು 3 ತಾಸುವರೆಗೆ ಬೀದರ್ದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಹಳ ಗಂಭೀರದಿಂದ ಅವ್ರು ನೋಡಿದ್ದಾರೆ ಇವತ್ತು ವಿಶೇಷವಾಗಿ ಈಗಾಗಲೇ ತಾವು ಹೇಳಿದ್ರಿ ಕೆಲವು ಕೆರೆಗಳ ಬಗ್ಗೆ ಇಲ್ಲಿ ಬೀದರ್ದಲ್ಲಿ ನನಗೂ ಕೂಡ ಗೊತ್ತಿದೆ ಭೂಕಬಳಿಕೆ ಯಾವ ರೀತಿ ನಡೀತಾ ಇದೆ ಇಡೀ ತಾಲೂಕಾ ವೈಸ್ ಕೂಡ ನೋಡಿದ್ರು ಕೂಡ ಹುಣ್ಣಬಾದೆ ಕೂಡ ನಾನು ಹೇಳಿದ್ದೀನಿ ಎಕ್ಸಾಂಪಲ್ ಆಗಿ 207 208 209 474 ಸರ್ವೆ ನಂಬರ್ ಈಗಾಗಲೇ ನಮ್ಮ ಎ ಟಿ ರಾಮಸ್ವಾಮಿ ಹೇಳಿದ ಪ್ರಕಾರ ಯಾರು ಸುಮಾರು 1,250 ಮನೆಗಳು ಕಟ್ತಕ್ಕಂಥ ವ್ಯವಸ್ಥೆ ಆಗಿದೆ ಮುನ್ಸಿಪಾಲಿಟಿ ಯಾರು ಕೂಡ ಇಲ್ಲಿವರೆಗೆ ತಡೆ ಹಿಡಿಯೋದಕ್ಕೆ ಆಗಿಲ್ಲ ಇವತ್ತು ಕೂಡ ಮನೆ ಜಿಲ್ಲಾಧಿಕಾರಿಗೆ ನಾನು ಹೇಳಿದ್ದೀನಿ ತಾವು ನೋಡಿ ಯಾವ ರೀತಿ ಇದೆ ಏನು ಮಾಡ್ತಾ ಇದ್ದಾರೆ ನಾ ಯಾವುದೇ ಒಂದು ಸರ್ಕಾರಿದೊಂದು ಏನಾದರೂ ಹಾಸ್ಪಿಟಲ್ ಕಟ್ಟಬೇಕಾಗಿದೆ ಜಮೀನಿಲ್ಲ ನಾನು ಹೈದರಾಬಾದ್ ಕರ್ನಾಟಕ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ನನ್ನ ಅಧ್ಯಕ್ಷತೆ ಇದರಲ್ಲಿ ಸುಮಾರು 15 ಕೋಟಿ ರೂಪಾಯಿ 1% ನಮಗಿತ್ತು 15 ಕೋಟಿ ರೂಪಾಯಿ ನಾನು ತೊಗೊಂಡಿದ್ದೆ ಅದರಲ್ಲಿ 3 ಕೋಟಿ ರೂಪಾಯಿ ಸ್ವಿಮ್ಮಿಂಗ್ ಫೂಲ್ ಮಾಡಬೇಕು ಅಂತ ಹುಮ್ನಾಬಾದಲ್ಲಿ ಕೊಟ್ಟಿದ್ದೆ ನಾನು ಅದು 1/2 ಎಕರ್ 1 ಎಕರ್ ಜಮೀನು ಬೇಕಾಗಿತ್ತು ಜಮೀನು ಸಿಗಲಿಲ್ಲ ಅದು ಕ್ಯಾನ್ಸಲ್ ಮಾಡಿ ಬೇರೆ ದುಡ್ಡು ಬೇರೆದು ಕೊಟ್ಟೆ ಇವತ್ತು ಯಾವುದೇ ಒಂದು ಸರ್ಕಾರದ ಕೆಲಸ ಮಾಡಬೇಕಂದ್ರೆ ಭೂಮಿ ಸಿಗ್ತಾ ಇಲ್ಲ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಪ್ರಥಮ ವರ್ಷಾಚರಣೆ ಹಾಗೂ ಸಾಂಸ್ಕೃತಿಕ ಮತ್ತು ಜನಪದ ಉತ್ಸವದ ವಿವಿಧ ಕಲಾ ತಂಡಗಳ ಭವ್ಯ ಮೆರವಣಿಗೆ ಚರ್ಮ ವಾದ್ಯ ನುಡಿಸುವುದರೊಂದಿಗೆ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು ಒಂದೇ ವರ್ಷದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನಪದ ಕಲಾವಿದರ ನೋಂದಣಿಯಾಗಿದ್ದಾರೆ ಇನ್ನೂ ಹೆಚ್ಚಿನ ನೋಂದಣಿಯಾಗಿ ಜನಪದ ಸಂಸ್ಕೃತಿಗೆ ಒಳ್ಳೆಯ ಅಡಿಪಾಯ ಹಾಕುವ ಮೂಲಕ ಜನಪದ ಕಲೆ ಉಳಿಸಿ ಬೆಳೆಸಬೇಕೆಂಬುದು ತಿಳಿಸಿದರು ಒಕ್ಕೂಟದ ಅಧ್ಯಕ್ಷರು ಇಟ್ಟಿದ್ದ ಬೇಡಿಕೆ ಕುರಿತು ಪರಿಶೀಲನೆ ನಡೆಸಲಾಗುವುದು ಬೀದರ್ನಲ್ಲಿ 2 ದಿನಗಳವರೆಗೆ ನಡೆಯಲಿರುವ ಉತ್ಸವ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಒಕ್ಕೂಟದ ಗೌರವಾಧ್ಯಕ್ಷ ಮಾತಾ ಮಂಜಮ್ಮ ಜ್ಯೋತಿ ಮಾತನಾಡಿ
ಏಳು ಜಿಲ್ಲೆಯ ಕಲಾವಿದರನ್ನು ಸದಸ್ಯರನ್ನಾಗಿ ಮಾಡಿ ಅದ್ಭುತವಾಗಿ ಒಕ್ಕೂಟ ಸ್ಥಾಪಿಸಿ ಒಂದು ವರ್ಷದ ಸಂಭ್ರಮಾಚರಣೆಯೊಂದಿಗೆ ಈ ಒಕ್ಕೂಟ ಹೀಗೆ ಸಾವಿರಾರು ವರ್ಷ ಸಂಘ ಸಂಸ್ಥೆಗಳ ಸಹಕಾರ ಇರಲಿ ಎಂದು ಹಾರೈಸಿದರು. ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಮಾರುತಿ ಬೌಧೆ, ಮಾದಿಗ ದಂಡೋರ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹೆಪ್ಪಳಗಾಂ, ಹಿರಿಯ ಪತ್ರಕರ್ತ ಶರಣಶೂಷಣ ಪವಾಲಿ, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘದ ಅಧ್ಯಕ್ಷ ಎಸ್ ವಿ ಕಲ್ಮಠ್ ಮಾತನಾಡಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಬಸವೇಶ್ವರ ವೃತ್ತ, ಶಿವಾಜಿ ವೃತ್ತದ ರಸ್ತೆಯ ಮೂಲಕ ರಂಗಮಂದಿರಕ್ಕೆ ತಲುಪಿತು. ಮೆರವಣಿಗೆಯಲ್ಲಿ ಬೆಂಗಳೂರಿನ ಗೊರವ ಕುಣಿತ ತಂಡದ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಯ ಕಲಾ ತಂಡಗಳಾದ ಚರ್ಮವಾದ್ಯ, ಮಹಿಳಾ ಕೋಲಾಟ, ರಾಮ ಲಕ್ಷ್ಮಣ ಡೊಳ್ಳು ಕುಣಿತ, ಹೆಜ್ಜೆ ಕುಣಿತ, ಶಹನಾಯಿ ವಾದನ, ಕರಡಿ ಮೊದಲು, ಚಿಟ್ಟ ಹಲಗೆ, ಮೇಳ, ಲಮಾಣಿ ನೃತ್ಯ, ಹಗಲು ವೇಷ, ಮಹಿಳಾ ತಮಟೆ, ಹಲಗೆ ವಾದನ, ಜನಪದ ಖವಾಲಿ, ಕೀಲು ಕುದುರೆ, ನಂದಿ ಧ್ವಜ ಭಜನೆ ಬ್ಯಾಂಡ್ ಸೆಟ್, ವೀರಗಾಸೆ, ಗೊರವ ಕುಣಿತ, ಚಕ್ರಿ ಭಜನೆ, ತತ್ವಪದ ಗಾಯನ, ಡೊಳ್ಳಿನ ಪದ, ಸುಗ್ಗಿ ಹಾಡು, ಗೀಗಿ ಪದ, ಬಯಲಾಟ, ಹಾಡಿಕೆ, ಸೋಬಾನ ಪದ, ಸಾಮಾಜಿಕ ಕಿರುನಾಟಕ ಸೇರಿದಂತೆ ಇನ್ನಿತರ ಕಲಾವಿದರು ಪಾಲ್ಗೊಳ್ಳುವ ಮೂಲಕ ಮೆರವಣಿಗೆಯುದ್ದಕ್ಕೂ ತಮ್ಮ ಕಲೆಯ ಪ್ರದರ್ಶನ ನೀಡಿದರು. ವರ್ಷಾಚರಣೆ ಹಾಗೂ ಸಾಂಸ್ಕೃತಿಕ ಮತ್ತು ಜನಪದ ಉತ್ಸವ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಜಾನಪದ ಕಲೆಯಲ್ಲಿ ನಾವೀನ್ಯತೆ ಇರುವಂತಾಗಲಿ, ಕಲಾವಿದರು ಸಾಂಸ್ಕೃತಿಕ ರಾಯಭಾರಿಗಳಿದ್ದಂತೆ ನಿಮ್ಮಿಂದಲೇ ಸಂಸ್ಕೃತಿ ಬೆಳೆಯುತ್ತದೆ ಎಂದು ನುಡಿದರು. ಇಂದಿನ ಮಕ್ಕಳಲ್ಲಿ ಶಿಕ್ಷಕರ ಬಗ್ಗೆ ಉದಾಸೀನತೆ ಕಾರಣ ಏನು ಎಂಬುದರ ಬಗ್ಗೆ ಜಾನಪದ ಸಂಸ್ಕೃತಿಯಲ್ಲಿ ಜಾಗೃತಿ ಹುಟ್ಟಿಸುವಂತಹ ಹಾಡುಗಳ ಮೂಲಕ ತಿಳಿಸುವಂತಿರಬೇಕೆಂದರು. ಅಧಿಕಾರ ಹಣ ಇದ್ದರೂ ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಶಾಂತಿ ನೀಡಲು ಸಾಂಸ್ಕೃತಿಕ ಸಾಹಿತ್ಯ ಅಗತ್ಯವಾಗಿದೆ. ನಮ್ಮ ಸಂಸ್ಕೃತಿಯನ್ನು ಪೋಷಿಸಿ ಬೆಳೆಸಿದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯಲು ಸಾಧ್ಯವಿದೆ. ಹೀಗಾಗಿ ಮೂಲೆ ಮೂಲೆಗಳಲ್ಲಿ ಇರುವ ಕಲಾವಿದರನ್ನು ಗುರುತಿಸುವ ಕೆಲಸ ಆಗಲಿ ಎಂದರು. ಶಕ್ತಿ ಸಂಯೋಜಿಸುತ್ತಿರುವ ಪ್ರಜ್ಞಾವಂತ ಕಲಾವಿದರಾಗಿದ್ದಾರೆ. ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ. ಅದನ್ನು ಅನುಭವಿಸಿದರೇನೆ ಕಲಾವಿದರ ಹತ್ತಿರ ಆಗುತ್ತಾನೆ. ಯಾರು ಸಾಹಿತ್ಯ ಸಂಸ್ಕೃತಿ ಆಧರಿಸುತ್ತಾರೋ ಅವರಲ್ಲಿ ಮಾನವೀಯತೆ ಪ್ರಾಮಾಣಿಕತೆ ಇರುತ್ತದೆ ಎಂದರು. ಇಂದಿನ ಕಾರ್ಯಕ್ರಮಕ್ಕೆ ಸಚಿವರು ಶಾಸಕರು ಬರಬೇಕಾಗಿತ್ತು, ಆದರೆ ಮುಖ್ಯಮಂತ್ರಿಗಳ ತುರ್ತು ಬುಲಾವ್ ಮೇರೆಗೆ ಎಲ್ಲರೂ ಬೆಂಗಳೂರಿಗೆ ತೆರಳಿದ್ದಾರೆ. ಕಲಾವಿದರ ಬೇಡಿಕೆಗಳಾದ ಮಾಶಾಸನವು 58ರಿಂದ 50ಕ್ಕೆ ಇಳಿಸಲು ಸರ್ಕಾರದ ಪರವಾಗಿ ಅವುಗಳನ್ನು ನೆರವೇರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮಾಜಿ ನಾಟಕ ಅಕಾಡೆಮಿ ಅಧ್ಯಕ್ಷ ಶ್ರೀನಿವಾಸ್ ಜಿ ಕಪ್ಪಣ್ಣ ಮಾತನಾಡಿ, ಕಲೆಗೂ ಜನರಿಗೂ ಹಾಗೂ ಸರ್ಕಾರಕ್ಕೆ ಸಂಬಂಧ ಇದೆ. ಆದರೆ ಸರ್ಕಾರ ನಮಗೂ ಕಲೆಗೂ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿರುವುದು ಒಳ್ಳೆಯದಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಮಾರಂಭದ ಸಾನ್ನಿಧ್ಯವನ್ನು ಭಾಲ್ಕಿ ಹಿರೇಮಠದ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು, ಹುಲಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಹಾಗೂ ಕೌಟಾದ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ್ ವಹಿಸಿದರು. ಬೋಡಾಧ್ಯಕ್ಷ ಬಾಬುವಾಲಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪವಾಲಿ, ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌಧೆ, ಹೋಟೆಲ್ ಉದ್ಯಮಿ ನಾರಾಯಣ ಸ್ವಾಮಿ,
ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಿರ್ದೇಶಕ ಶಿವಶರಣಪ್ಪ ಜಲಾದೆ, ರೇವಣಸಿದ್ದಪ್ಪ ಜಲಾದೆ, ಸಮಿತಿ ಸದಸ್ಯರು ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಬೀದರ್ ಹಾಗೂ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರುಗಳಿದ್ದರು. ಡಿ ನರೇಶ್ ಅವರು ಉಪಾಧ್ಯಕ್ಷರು, ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಗೌರವ ಸನ್ಮಾನ. ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರಿಗೆ ಪ್ರೀತಿಯ ಗೌರವಾರ್ಪಣೆ. ಅದು ನಿಮ್ಮ ಪ್ರೀತಿಯ ಚಪ್ಪಾಳೆಗಳಿಗೆ. ಯೋಗ ತಮ್ಮ ಕಾಯಕ್ಕೆ ದೃಷ್ಟಿ ಇತ್ತು. ರಾಗ ನಮ್ಮದು ಕಲಾವಿದರು ಜಾಗ ಗುರುತಿಸಿದವರು. ಅದು ಪದ್ಮಶ್ರೀಗೆ ಆಮೇಲೆ ಅಂತ ಖಂಡಿತ ಅವ್ರಿಗೆ ಅಧ್ಯಕ್ಷರು ಮತ್ತೆ ಈಗ ಅತಿಥಿಗಳಾದ್ಮೇಲೆ ಅವ್ರಿಗೆ ವಿಶೇಷ ಸನ್ಮಾನ ಮಾಡೋಣ ಅಂತ ಹೇಳ್ತಾ ಇದ್ರೆ ಬೀದರ್ ಜಿಲ್ಲೆಯ ಔರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ವಡಗಾಂಬಿ ವಲಯದ ನಾಗೂರ ಎನ್ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿರುವುದರಿಂದ ಕಳೆದ 5-6 ತಿಂಗಳಿಂದ ಶಿಥಿಲಗೊಂಡಿರುವ ಶಾಲೆಯ ಒಂದು ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಬೋಧಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಪಾಠ ಹೇಳುವ ಕೊಠಡಿ ಸಹ ಮಳೆಯಿಂದ ಸೋರುತ್ತಿದ್ದು ಹೀಗಾಗಿ ಕೊಠಡಿ ಮುಂಭಾಗದ ವರಾಂಡಾದಲ್ಲಿ ಕುಳಿತು ಶಿಕ್ಷಕಿ ಮಕ್ಕಳಿಗೆ ಪಾಠ ಹೇಳುವಂತಹ ಸ್ಥಿತಿ ಬಂದೊದಗಿದೆ. ವರಾಂಡಾದ ಮೇಲ್ಛಾವಣಿಯ ಸಿಮೆಂಟ್ ಬಿದ್ದು ಮಳೆ ನೀರಿನ ಹನಿಗಳು ಟಪ್ ಟಪ್ ಎಂದು ಕಡಿಯುತ್ತಿವೆ. ಆದರೂ ಅನಿವಾರ್ಯ ಸ್ಥಿತಿಯಲ್ಲಿ ಬಂದ ಮಕ್ಕಳಿಗೆ ಮನೆಗೆ ಕಳುಹಿಸಬಾರದು ಎಂದು ಅವರನ್ನು ಕೂಡಿಸಿಕೊಂಡು ಅಂಗನವಾಡಿ ಶಿಕ್ಷಕಿ ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡ ನಿರ್ಮಿಸಲಾಗಿರುತ್ತದೆ. ಆದರೆ ಕಳೆದ 6-7 ತಿಂಗಳ ಹಿಂದೆ ಕಟ್ಟಡ ನಿರ್ಮಾಣಕ್ಕೆ ಯಾರು ಜಾಗ ಕೊಟ್ಟಿರುತ್ತಾರೋ ಅವರು ತಮ್ಮ ಜಾಗವಿದೆ ಎಂದು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿದ್ದರಿಂದ ಕಳೆದ ಫೆಬ್ರವರಿ ತಿಂಗಳಿಂದ ಮಕ್ಕಳಿಗೆ ಪಾಠ ಬೋಧನೆಗೆ ಸಮಸ್ಯೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಮೊದಲು ಇದೇ ಅಂಗನವಾಡಿ ಕೇಂದ್ರದಲ್ಲಿ ಚೆನ್ನಮ್ಮ ಗಂಡ ಶಿವರಾಜ್ ಮೂಲ್ಗೆ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿ 2013ರಲ್ಲಿ ವಯೋನಿವೃತ್ತಿಯಾದ ಬಳಿಕ ಅವಳ ಪತಿಯಾದ ಶಿವರಾಜ್ ಮೂಲ್ಗೆ ತಮ್ಮ ನಮ್ಮ ಜಾಗದಲ್ಲಿದೆ ಎಂದು ಅಂಗನವಾಡಿ ಕಟ್ಟಡವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬೀಗ ಹಾಕಿರುವ ಘಟನೆಯು ತಡವಾಗಿ ಬೆಳಕಿಗೆ ಬಂದಿರುತ್ತದೆ. ಈ ಕುರಿತು ಕಳೆದ ಫೆಬ್ರವರಿ 8ರಂದು ಅಂಗನವಾಡಿ ಕಾರ್ಯಕರ್ತೆ ಕನ್ಯಾಕುಮಾರಿ ಅವರು ವಲಯ ಮೇಲ್ವಿಚಾರಕರ ಗಮನಕ್ಕೆ ತಂದಿರುತ್ತಾರೆ. ಅವರು ಕಾರ್ಯಕರ್ತೆಯರು ಸಲ್ಲಿಸಿರುವ ವರದಿಯನ್ನು ಸಂತಪೂರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಲಿಖಿತವಾಗಿ ವರದಿ ನೀಡಿ ತಾವು ಸ್ಥಳಕ್ಕೆ ಖುದ್ದಾಗಿ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಗಮನಹರಿಸುವಂತೆ ಕೋರಿರುತ್ತಾರೆ. ಅವರು ಕಚೇರಿಯಿಂದ ಎದ್ದು ಹೋಗದೇ ಇರುವುದರಿಂದ ಇದೀಗ ಗ್ರಾಮದ ಅಂಗನವಾಡಿ ಮಕ್ಕಳು ಹಾಗೂ ಕಾರ್ಯಕರ್ತೆಯರು ಸಂಪೂರ್ಣವಾಗಿ ಕುಸಿದು ಬೀಳುವ ಸ್ಥಿತಿಯಲ್ಲಿ ಇದ್ದ ಶಾಲೆಯವರು ಕೊಟ್ಟಿರುವ ಒಂದು ಕೋಣೆಯಲ್ಲಿ ಪಾಠ ಹೇಳುವ ಸ್ಥಿತಿ ಉದ್ಭವವಾಗಿದೆ ಎಂದು ಗ್ರಾಮಸ್ಥರು ಹೇಳಿದರು. ಗ್ರಾಮದಲ್ಲಿರುವ ಅಂಗನವಾಡಿ ಕಟ್ಟಡ ಗ್ರಾಮ ಪಂಚಾಯತ್ನಲ್ಲಿ ಇಲಾಖೆಯ ಹೆಸರಿನಲ್ಲಿದ್ದರೂ ಸಹ ಸಿಡಿಪಿಒ ಅವರು ವಲಯ ಮೇಲ್ವಿಚಾರಕೆಯರು ವರದಿ ಸಲ್ಲಿಸಿದ ಕೂಡಲೇ ಸಮಸ್ಯೆ ಪರಿಹಾರವಾಗಬಹುದಾಗಿತ್ತು. ಆದರೆ ಎದುರಾಗಿರುವ ಸಮಸ್ಯೆ ಪರಿಹರಿಸಲು ಆಸಕ್ತಿ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ.
ಜಾಗತಿಕ ಲಿಂಗಾಯತ ಮಹಾಸಭಾವತಿಯಿಂದ ಬಸವಕಲ್ಯಾಣದಲ್ಲಿ ಬರುವ ನವೆಂಬರ್ 25 26 ಹಾಗೂ 27 ರಂದು ಪ್ರಥಮ ರಾಷ್ಟ್ರೀಯ ಲಿಂಗಾಯತ ಮಹಾ ಅಧಿವೇಶನ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಹೇಳಿದರು ಇಲ್ಲಿಯ ಗಾಂಧಿಗಂಜನ ಬಸವೇಶ್ವರ ದೇವಸ್ಥಾನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾವತಿಯಿಂದ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು 900 ವರ್ಷಗಳ ಹಿಂದೆ ಬಸವಣ್ಣನವರು ನೀಡಿದ ಲಿಂಗಾಯತ ಧರ್ಮದ ಬಗ್ಗೆ ಲಿಂಗಾಯತರಲ್ಲಿ ಜಾಗೃತಿ ಮೂಡಿಸುವುದೇ ಮಹಾ ಅಧಿವೇಶನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ದೇಶದ ವಿವಿಧೆಡೆಯಲ್ಲಿ ಲಿಂಗಾಯತರು ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಧಿವೇಶನ ಲಿಂಗಾಯತರ ಸಂಘಟನೆಗೆ ವೇದಿಕೆಯಾಗಲಿದೆ ಎಂದು ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಅನ್ನೂರ್ ಮಾತನಾಡಿ ಮಹಾ ಅಧಿವೇಶನ ರಾಜಕೀಯೇತರವಾಗಿದೆ ಸುಮಾರು 1 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಲಿಂಗಾಯತರು ತನು ಮನ ಧನದಿಂದ ಇದರ ಯಶಸ್ವಿಗೆ ಶ್ರಮಿಸಬೇಕು ಎಂದರು ಇಡಿ ರಾಷ್ಟ್ರಕ್ಕೆ ಸಂದೇಶ ರವಾನೆ ಆಗಲಿರುವುದರಿಂದ ಮಹಾ ಅಧಿವೇಶನವನ್ನು ಎಲ್ಲರ ಸಹಕಾರದೊಂದಿಗೆ ಮಾದರಿಯಾಗಿ ಸಂಘಟಿಸಲಾಗುವುದು ವಿವಿಧೆಡೆಯಿಂದ ಆಗಮಿಸುವ ಲಿಂಗಾಯತರಿಗೆ ಊಟ ವಸತಿ ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದು ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮ ಮಾನ್ಯತೆ ಹಾಗೂ ಲಿಂಗಾಯತರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ದೊರಕಿಸಿಕೊಡುವ ದಿಶೆಯಲ್ಲಿ ಹೋರಾಟ ನಡೆಸಲು ಹುಟ್ಟಿಕೊಂಡ ಸಂಸ್ಥೆಯಾಗಿದೆ ಸಂಸ್ಥೆಯ ಮೊದಲ ಮಹಾ ಅಧಿವೇಶನ ಇತಿಹಾಸದಲ್ಲಿ ದಾಖಲೆಯಾಗಲಿದೆ ಹೀಗಾಗಿ ಅಚ್ಚುಕಟ್ಟಾಗಿ ಆಯೋಜಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಹುಲಸೂರಿನ ಶಿವಾನಂದ ಸ್ವಾಮೀಜಿ ಬಾಲ್ಕಿಯ ಗುರುಬಸವಪಟ್ಟ ದೇವರು ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಗಂದಿಗೆ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಿಗೆ ಭಾರತೀಯ ಬಸವ ಬಳಗದ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಬು ವಾಲಿ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆಗಳ ಮುಖಂಡರು ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಸರ್ಕಾರಿ ಜಮೀನು ಭೂಕಬಳಿಕೆ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಕೆಜಿ ಭೋಪಯ್ಯ ಬೀದರ್ನಲ್ಲಿ ಕಲಾವಿದರ ಒಕ್ಕೂಟದ ಮೆರವಣಿಗೆಗೆ ಚಾಲನೆ ಜಾನಪದ ಕಲೆ ಉಳಿಸಿ ಬೆಳೆಸಲು ಕರೆ ಗೋವಿಂದ ರೆಡ್ಡಿ ಅಧಿಕಾರ ಹಣ ಇದ್ದರೂ ನೆಮ್ಮದಿ ಇರೋದಿಲ್ಲ ನೆಮ್ಮದಿ ಶಾಂತಿ ನೀಡಲು ಸಾಂಸ್ಕೃತಿಕ ಸಾಹಿತ್ಯ ಅಗತ್ಯ ಡಾಕ್ಟರ್ ಸಿ ಸೋಮಶೇಖರ್ ನಾಗೋರ ಎನ್ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಸಿತಿಲಗೊಂಡ ಶಾಲೆಯ ಕೊಠಡಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಪಾಠ ಹಾಗೂ ನವೆಂಬರ್ನಲ್ಲಿ 3 ದಿನ ವಿವಿಧ ಕಾರ್ಯಕ್ರಮ ಲಕ್ಷ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಡಾಕ್ಟರ್ ಪೂಜ್ಯ ಬಸವಲಿಂಗಪಟ್ಟ ದೇವರು ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು